ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಪುಣೆ ಸ್ಪೆಷಲ್ ಅಂತಲೇ ಹೇಳ್ಬೋದು, ಈ ಪುಣೆ ಸ್ಟ್ರೀಟ್ಗಳಲ್ಲಿ ಜ್ಯೂಸ್ ಸೆಂಟರ್ಗಳಲ್ಲಿ ಸ್ಪೆಷಲ್ ಆಗಿ ಈ ಒಂದು ಸಮ್ಮರ್ ಸೀಸನ್ನಲ್ಲಿ ಮ್ಯಾಂಗೋ ಮಸ್ತಾನಿಯನ್ನು ಸೇಲ್ ಮಾಡ್ತಿರ್ತಾರೆ. ತುಂಬಾ ರಿಚ್ ಆಗಿ ರಾಯಲ್ ಆಗಿ ಕಾಣುವಂಥ ಈ ಒಂದು ಮ್ಯಾಂಗೋ ಮಿಲ್ಕ್ ಶೇಕನ್ನು ನಾವು ಮನೇಲೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಈ ಒಂದು ಮ್ಯಾಂಗೋ ಮಸ್ತಾನಿಗೆ ನಾವು ಮಾಡಲಿಕ್ಕೆ ಮಾವಿನ ಹಣ್ಣು ಮುಖ್ಯವಾಗಿ ಬೇಕು. ಸೊ ಮಾವಿನ ಹಣ್ಣು ಚೆನ್ನಾಗಿ ಹಣ್ಣಾಗಿರುವಂಥದ್ದನ್ನು ತೆಗೆದುಕೊಳ್ತಾ ಇದ್ದೀನಿ. ನಾನು ಒಂದು ದಪ್ಪ ಗಾತ್ರದ ಮಾವಿನ ಹಣ್ಣನ್ನು ತೊಳೆದು ಅದನ್ನು ಸಿಪ್ಪೆಯನ್ನೆಲ್ಲ ತೆಗೆದು ಒಳಗಡೆ ಇರತಕ್ಕಂಥ ಪಲ್ಪನ್ನು ಸಪ್ರೇಟ್ ಮಾಡಿ ತಗೋತಾ ಇದ್ದೀನಿ. ಈ ಮಸ್ತಾನಿ ಅಂದ್ರೇ ಮಸ್ತ್ ಅಂತ ಹೇಳ್ತೀವಲ್ಲ, ತುಂಬಾ ಸೂಪರ್ ಆಗಿದೆ ಅಥವಾ ಟೇಸ್ಟಿ ಆಗಿರುತ್ತೆ ಅಂತ, ನೋಡೋದಕ್ಕೆ ಕಲರ್ಫುಲ್ ಆಗಿರುತ್ತೆ, ಆ ರೀತಿ ಇರುತ್ತೆ ಈ ಒಂದು ಮಿಲ್ಕ್ ಶೇಕ್ ಅಥವಾ ಮ್ಯಾಂಗೋ ಮಸ್ತಾನಿ. ಈಗ ಇದರ ಸಿಪ್ಪೆನೆಲ್ಲ ಸಪ್ರೇಟ್ ಮಾಡಿಕೊಂಡು ಪಲ್ಪನ್ನು ತೆಗೆದುಕೊಳ್ಬೇಕು. ಮಾವಿನ ಹಣ್ಣಿನ ಮಸ್ತಾನಿಯನ್ನು ಈ ಸ್ಟ್ರೀಟ್ಗಳಲ್ಲಿ ಜೊತೆಗೆ ಜ್ಯೂಸ್ ಸೆಂಟ್ರಲ್ಲಿ ಹೇಗೆ ನಾವು ಕುಡಿತೀವೋ ಅದೇ ಥರ ಮನೇಲಿ ಸಿಂಪಲಾಗಿ ಮಾಡ್ಕೊಳ್ಬೋದು, ಸೇಮ್ ಟೇಸ್ಟೇ ಬರುತ್ತೆ. ಈಗ ಪಲ್ಪನ್ನು ರೆಡಿ ಮಾಡ್ಕೊಂಡಿದ್ದೀವಿ, ಅದಕ್ಕೆ 3 ಟೇಬಲ್ಸ್ಪೂನಷ್ಟು ಸಕ್ಕರೆಯನ್ನು ತೆಗೆದಿಟ್ಕೊಳ್ಬೇಕಾಗತ್ತೆ. ನಂತರ ನಾವು ಇಲ್ಲಿ ಮುಖ್ಯವಾಗಿ ಇದಕ್ಕೆ ಡ್ರೈ ಫ್ರೂಟ್ಸ್ಗಳು ಬೇಕಾಗತ್ತೆ. ಸೊ ನಾನು ಕಟ್ ಮಾಡಿರ್ತಕ್ಕಂಥ ಗೋಡಂಬಿ, ಬಾದಾಮಿ, ಪಿಸ್ತ ಹಾಗೆ ದ್ರಾಕ್ಷಿಯನ್ನು ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಕೋಲ್ಡ್ ಆಗಿರ್ತಕ್ಕಂಥ 1 ಕಪ್ ಹಾಲನ್ನು ಹಾಕ್ತಾ ಇದ್ದೀನಿ. ಈಗ ಮಿಕ್ಸಿ ಜಾರ್ಗೆ 3 ಟೇಬಲ್ಸ್ಪೂನಷ್ಟು ಸಕ್ಕರೆ ಹಾಗೆ ಮ್ಯಾಂಗೋ ಪಲ್ಪನ್ನು ಸಪ್ರೇಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1 ಕಪ್ನಷ್ಟು ಕೋಲ್ಡ್ ಮಿಲ್ಕನ್ನು ಆ್ಯಡ್ ಮಾಡ್ಕೊಳ್ಬೇಕು. ಸೇಮ್ ನಾವು ಮಿಲ್ಕ್ ಶೇಕ್ ಮಾಡ್ತೀವಲ್ಲ ಮ್ಯಾಂಗೋ ಮಿಲ್ಕ್ ಶೇಕ್, ಅದೇ ಥರನೇ ಥಿಕ್ಕಾಗಿ ಮ್ಯಾಂಗೋ ಮಿಲ್ಕ್ ಶೇಕನ್ನು ನಾವು ಗಾರ್ನಿಷ್ ಮಾಡುವಾಗ ಡ್ರೈ ಫ್ರೂಟ್ಸು ಮತ್ತು ಐಸ್ ಕ್ರೀಮನ್ನು ಹಾಕಬೇಕಷ್ಟೇ. ಇದಕ್ಕೆ 1 ಟೀಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ಐಸ್ ಕ್ಯೂಬ್ಸನ್ನು ಹಾಕ್ಕೊಂಡು ಇದನ್ನು ರುಬ್ಕೊಳ್ಬೇಕಾಗತ್ತೆ. ನೋಡಿದ್ರಲ್ಲ ಥಿಕ್ಕಾಗಿರ್ತಕ್ಕಂಥ ಮ್ಯಾಂಗೋ ಮಿಲ್ಕ್ ಶೇಕು ರೆಡಿಯಾಗಿದೆ. ಇವಾಗ ಮ್ಯಾಂಗೋ ಮಸ್ತಾನಿಯನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಜ್ಯೂಸ್ ಜಾರಿಗೆ ಒಂದು ಸ್ವಲ್ಪ ಸ್ಟ್ರಾಬೆರಿ ಜಾಮನ್ನು ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಡೆಕೋರೇಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ಒಂದು ಮ್ಯಾಂಗೋ ಮಸ್ತಾನಿ ಪ್ರೆಸೆಂಟೇಷನ್ ನೋಡ್ತೀವಲ್ಲ ಅದೇ ತುಂಬ ರಾಯಲ್ ಆಗಿ ಅನಿಸ್ಬೇಕು, ಹಾಗಾಗಿ ಸ್ವಲ್ಪ ಕಲರ್ಫುಲ್ ಆಗಿರೋದಕ್ಕೆ ನಾವು ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳ್ಬೇಕು. ನಂತರ ನಾವು ರೆಡಿ ಮಾಡಿರ್ತಕ್ಕಂಥ ಮಿಲ್ಕ್ ಶೇಕ್ ಏನಿದೆ ಮ್ಯಾಂಗೋ ಮಿಲ್ಕ್ ಶೇಕ್ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೇಕು. ಅರ್ಧ ಭಾಗ ಮಿಲ್ಕ್ ಶೇಕ್ ಹಾಕಿದ ನಂತರ 1 ಸ್ಕೂಪ್ನಷ್ಟು ವೆನಿಲಾ ಐಸ್ ಕ್ರೀಮ್ ಅಥವಾ ಮ್ಯಾಂಗೋ ಐಸ್ ಕ್ರೀಮನ್ನು ಹಾಕ್ಕೊಳ್ಬೇಕು. ನಂತರ ಮತ್ತೆ ಅದರ ಮೇಲೆ ಮ್ಯಾಂಗೋ ಮಿಲ್ಕ್ ಶೇಕನ್ನು ಹಾಕ್ಕೊಳ್ಬೇಕಾಗತ್ತೆ. ಇದಕ್ಕೆ ನಾವು ಸಾಮಾನ್ಯವಾಗಿ ಟೂಟಿ ಫ್ರೂಟಿಯನ್ನು ಕೂಡ ಆ್ಯಡ್ ಮಾಡ್ಬೋದು, ನಾವು ಇಲ್ಲಾಂದರೆ ಮನೇಲೇ ಇರ್ತಕ್ಕಂಥ ಡ್ರೈ ಫ್ರೂಟ್ಸನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಈಗ 1 ಸ್ಕೂಪಷ್ಟು ಐಸ್ ಕ್ರೀಮನ್ನು ನಾನು ಮೇಲೆ ಹಾಕಿದ್ದೀನಿ. ಇದರ ಮೇಲ್ಭಾಗಕ್ಕೆ ಕಟ್ ಮಾಡಿರ್ತಕ್ಕಂತಹ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹಾಕ್ಕೊಂಡು ಮೇಲ್ಗಡೆ ನಿಮಗೆ ಇಷ್ಟ ಆದರೆ ಚೆರಿಯನ್ನು ಹಾಕ್ಕೊಳ್ಬೋದು, ಇಲ್ಲ ಟೂಟಿ ಫ್ರೂಟಿ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಮಿಕ್ಸ್ಡ್ ಜಾಮ್ ಇರುತ್ತಲ್ಲ ಫ್ರೂಟ್ ಜಾಮು ಅದನ್ನು ಕೂಡ 1 ಸ್ಪೂನಷ್ಟು ಈ ರೀತಿ ಹಾಕಿ ಗಾರ್ನಿಷ್ ಮಾಡಿ ಸರ್ವ್ ಮಾಡ್ಬೋದು. ಮಕ್ಳಿಗಂತೂ ತುಂಬಾ ಇಷ್ಟ ಆಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಮಾವಿನ ಹಣ್ಣು ಯಾರಿಗೆ ತಾನೇ ಇಷ್ಟ ಇಲ್ಲ, ಈ ಮಾವಿನ ಹಣ್ಣಿಂದ ಈ ರೀತಿ ರಾಯಲ್ ಆಗಿ ಒಂದು ಡೆಸರ್ಟ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.